ಚಿಕನ್ ಮಟನ್ ತಿನ್ನೋರು ಈ ಸುದ್ದಿಯನ್ನ ನೋಡ್ಲೇಬೇಕು. ಮೆಜೆಸ್ಟಿಕ್ ನಲ್ಲಿ ನಾಯಿ ಮಾಂಸದ ದಂಧೆ. ಹೊರ ರಾಜ್ಯದಿಂದ ಪ್ರತಿ ದಿನ ಬೆಳಗ್ಗೆ ಬರುತ್ತೆ ನಾಯಿ ಮಾಂಸ. ಪ್ರತಿ ದಿನ ಬೆಂಗಳೂರಿಗೆ ಬರುತ್ತೆ 14,000 ಕೆಜಿ ನಾಯಿ ಮಾಂಸ. ಬೆಂಗಳೂರಿನ ಹಲವು ಹೋಟೆಲ್ಗಳಿಗೆ ನಾಯಿ ಮಾಂಸ ಮಾರಾಟ ಹೋಗ್ತಾ ಇದೆ. ಈಗ ನಮ್ಮ ಸಂಪೂರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ವಿಡಿಯೋ ಒಂದು ಸಿಕ್ಕಿದೆ. ಮೆಜೆಸ್ಟಿಕ್ ನಲ್ಲಿ ನಾಯಿ ಮಾಂಸದ ದಂಧೆ ಹೆಚ್ಚಾಗಿ ನಡೀತಾ ಇದೆ. ರೈಲಿನಲ್ಲಿ ಬರ್ತಾ ಇತ್ತು ಕೆಜಿ ಕೆಜಿ ನಾಯಿ ಮಾಂಸ. ಅಬ್ದುಲ್ ರಜಾಕ್ ವಿರುದ್ಧ ನಾಯಿ ಮಾಂಸದ ದಂಧೆ ಆರೋಪ ಕೇಳಿಬಂದಿದೆ. ರಾಜಸ್ಥಾನದಿಂದ ತರಿಸ್ತಾ ಇರುವಂತಹ ಆರೋಪ. ಪುನೀತ್ ಕೆರೆಹಳ್ಳಿ ಮತ್ತು ಅಬ್ದುಲ್ ರಜಾಕ್ ಮಧ್ಯೆ ವಾಗ್ವಾದ ಕೂಡ ನಡೀತಾ ಇತ್ತು. ಜೊತೆಗೆ ಈಗ ಅಬ್ದುಲ್ ರಜಾಕ್ ನನ್ನ ಈಗ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಜೊತೆಗೆ ಆ ನಾಯಿಯ ಮಾಂಸವನ್ನ ಸ್ಯಾಂಪಲ್ಗೆ ಕೂಡ ಕಳಿಸಲಾಗಿದೆ. 14 ದಿನಗಳ ಬಳಿಕ ಮಾರಾಟವಾಗ್ತಿದ್ದು ನಾಯಿ ಮಾಂಸನ ಅನ್ನುವಂಥದ್ದು ಕನ್ಫರ್ಮ್ ಆಗತ್ತೆ. ಮೇಲ್ನೋಟಕ್ಕೆ ನೋಡಬೇಕಾದ್ರೆ ಯಾವುದೇ ಕುರಿ ಅಥವಾ ಮೇಕೆ ಆಗಿರ್ಬೋದು ಅಷ್ಟು ಉದ್ದದ ಬಾಲ ಇರೋದಕ್ಕೆ ಸಾಧ್ಯವೇ ಇಲ್ಲ. ಪಕ್ಕಾ ಇದು 100% ನಾಯಿ ಮಾಂಸ ಅಂತ ಈಗ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೀವು ಹೊರಗಡೆ ಚಿಕನ್ ಮಟನ್ ಹೋಟೆಲ್ ನಲ್ಲಿ ತಿನ್ಬೇಕಾದ್ರೆ ಹುಷಾರಾಗಿರಿ. ಯಾವ ಮಾಂಸವನ್ನ ತಿಂತಾ ಇದ್ದೀರಾ ಅಂತ ಸ್ವಲ್ಪ ಯೋಚನೆ ಮಾಡಿ. ಬೆಂಗಳೂರಿನಲ್ಲಿ 1 ದಿನಕ್ಕೆ ಅಂದ್ರೆ 1 ತಿಂಗಳಿಗಲ್ಲ 1 ವರ್ಷಕ್ಕಲ್ಲ, ಬರೀ 1 ದಿನಕ್ಕೆ 16,000 ಕೆಜಿ ನಾಯಿ ಮಾಂಸ ಮಾರಾಟವಾಗ್ತಾ ಇದೆ. ಈಗ ನಾಯಿ ಮಾಂಸದ ದಂಧೆ ಬಯಲಿಗೆ ಬಂದಿದೆ.
ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.